ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ತಪ್ಪದೇ ಕ್ಲಿಕ್ ಮಾಡಿ. ಕೃತಕತೆ ಇಲ್ಲದ ಸಾದಾಸಿದ ವ್ಯಕ್ತಿ ನಟ ಜೈ ಜಗದೀಶ್ 60 ವರ್ಷ ವಯಸ್ಸಾದರೂ ಕೂಡ ಹ್ಯಾಂಡ್ಸಮ್ ಆಗಿದ್ದಾರೆ. ಅಂಬರೀಶ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅನಂತ್ ನಾಗ್ ರವರಂತಹ ಖ್ಯಾತ ನಟರ ಸಮಕಾಲೀನ ಅಥವಾ ಸಮವಯಸ್ಸಿನ ನಟ ಜೈ ಜಗದೀಶ್ ಅವರು. ಇವರು 300 ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. 1976 ಫಲಿತಾಂಶ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಕಾಲಿರಿಸಿದರು. 1978 ಪುಟ್ಟಣ ಕಣಗಾಲ್ರವರ ಪಡುವಾರಳ್ಳಿ ಪಾಂಡವರು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕೆಲ ದಿನಗಳ ಕಾಲ ಬ್ರೇಕ್ ಹಾಕಿದರು. ಜೈ ಜಗದೀಶ್ ಅವರ ಬಂಧನ ಚಿತ್ರದ ನಟನೆಯನ್ನು ಇಂದಿಗೂ ಕೂಡ ಯಾರೂ ಮರೆಯುವಂತಿಲ್ಲ. 1998 ತೆರೆ ಕಂಡ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಮೂಲಕ ನಿರ್ದೇಶಕರಾಗಿ ತೆರೆ ಕಂಡ ಇವರು ಹೆಚ್ಚು ಜನಪ್ರಿಯರಾದ ಚಿತ್ರವೆಂದರೆ ಅದು ಗಾಳಿ ಮತ್ತು ಮದನ್ ಚಿತ್ರದ ಮೂಲಕ ನಿರ್ದೇಶನವನ್ನು ಕೂಡ ಪ್ರಾರಂಭಿಸಿದರು. ಇವರು ಹಲವಾರು ಚಿತ್ರಗಳನ್ನು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದಾರೆ. ಇವರು ಮೊದಲು ರೂಪಾ ಎನ್ನುವವರನ್ನು ಮದುವೆಯಾದರು. ಕೆಲವು ವರ್ಷಗಳ ಕಾಲ ನಂತರ ಇವರ ದಾಂಪತ್ಯದಲ್ಲಿ ದಿಬುಕು ಮೂಡಿದ್ದು ರೂಪಾ ಅವರಿಂದ ವಿಚ್ಛೇದನವನ್ನು ಪಡೆದುಕೊಂಡರು. ಜೈ ಜಗದೀಶ್ರವರಿಗೆ ಮೊದಲನೇ ಹೆಂಡತಿಯಿಂದ ಅರ್ಪಿತಾ ಎನ್ನುವ ಮಗಳಿದ್ದಳು. ನಂತರ ಇವರು ಖ್ಯಾತ ನಿರ್ದೇಶಕ SP ರಾಜೇಂದ್ರ ಸಿಂಗ್ ಬಾಬು ರವರ ಸಹೋದರಿ ಹಾಗೂ ನಟಿ ವಿಜಯಲಕ್ಷ್ಮಿ ಸಿಂಗ್ ಅವರನ್ನು ಮದುವೆಯಾದರು. ಇವರಿಗೆ ವೈಭವಿ, ವೈನಿಧಿ, ವೈಸಿರಿ ಎಂಬ 3 ಹೆಣ್ಣು ಮಕ್ಕಳಿದ್ದಾರೆ. ಇತ್ತೀಚೆಗಷ್ಟೇ ಮುಕ್ತಾಯವಾದ ಬಿಗ್ ಬಾಸ್ Season 7 ಭಾಗವಹಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬುರವರ ಮಗನಾದ ಡೆಡ್ಲಿ ಸೋಮಾ ಚಿತ್ರದ ಖ್ಯಾತ ನಟ ಆದಿತ್ಯರವರು ವಿಜಯಲಕ್ಷ್ಮಿ ಸಿಂಗ್ ಮತ್ತು ಜಗದೀಶ್ ಅವರ ಸೋದರಳಿಯ ಆದಿತ್ಯರವರು ಕನ್ನಡದಲ್ಲಿ ಕೂಡ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ.